ಸಿರಗುಪ್ಪದಲ್ಲಿ ಇಂದು ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕೆಂದು ಸಂಚಾರಿ ಜಾಗೃತಿ ಮೂಡಿಸಲಾಯಿತು। ಸಿರಗುಪ್ಪ ನಗರದ ಪೊಲೀಸ್ ಉಪಾಧ್ಯಕ್ಷರ ಕಚೇರಿ ವತಿಯಿಂದ ನಡೆದ ಜಾಗೃತಿಯಲ್ಲಿ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು, ವಾಹನ ಚಲಿಸುತ್ತಿರುವ ಸಮಯದಲ್ಲಿ ಫೋನ್ಗಳನ್ನು ಬಳಸಬಾರದು, ಹೆಚ್ಚು ಧ್ವನಿ ವರ್ಧಕಗಳನ್ನು ಬಳಸಬಾರದು, ವಾಹನ ಸವಾರರು ವಾಹನಗಳಿಗೆ ಸಂಬಂಧಪಟ್ಟ ದಾಖಲೆಗಳನ್ನು ಜೊತೆಯಲ್ಲಿ ಇಟ್ಟುಕೊಂಡಿರಬೇಕು, ಅಲ್ಲದೆ ಹೆಲ್ಮೆಟ್ ಧರಿಸದೆ ವಾಹನ ಚಲಾಯಿಸಿದರೆ ಸ್ಥಳದಲ್ಲೇ ದಂಡ ತೆರಬೇಕಾಗುತ್ತದೆ। 18 ವರ್ಷದ ಒಳಗಿನವರು ವಾಹನ ಚಲಾಯಿಸುವುದು ಅಪರಾಧ ಹಾಗೂ ವಾಹನ ಚಲಾಯಿಸುವಾಗ ಹೆಲ್ಮೆಟ್ ಧರಿಸುವುದರಿಂದ ಸಂಭವನೀಯ ಅಪಘಾತಗಳಿಂದ ತಲೆಗೆ ಪೆಟ್ಟಾಗುವುದು ತಪ್ಪುತ್ತದೆ। ಪೊಲೀಸರು ನೀಡುವ ಸೂಚನೆಗಳನ್ನು ಅಗತ್ಯವಾಗಿ ಪಾಲಿಸಬೇಕೆಂದು ಡಿವೈಎಸ್ಪಿ ವೆಂಕಟೇಶ್ ಹೇಳಿದರು। ಡ್ರೈವ್ ಮಾಡುವಾಗ ಕೈಗೆ ಮೊಬೈಲ್ ತಗೋಬಾರದು ನೋಡಿ, ನೀವು ಆ ತರ ಮಾತಾಡ್ಕೊಂಡು ಹೋಗುವಾಗ ನಿಮ್ಮ ಡ್ಯಾನಲ್ ಎಲ್ಲಿರ್ತೀರಿ, ಯಾರ ಜೊತೆ ಮಾತಾಡ್ತಿರ್ತೀರಿ, ಅವ್ರು ಕಷ್ಟ ಹೇಳ್ತಿದಾರ ಸುಖ ಹೇಳ್ತಿದಾರ ಅವ್ರ ಜೊತೆ ಇರ್ತೆ ಗೊತ್ತಾಗ್ತಿದ್ಯಾ, ಅಲ್ಲಿ ನೀವು ಇನ್ವಾಲ್ವ್ ಆಗ್ಬಿಟ್ಟಿರ್ತೀರಿ। ಬಟ್ ಮುಂದೆ ಯಾರು ಬರ್ತಿದಾರೆ, ನೀವು ಮಾಡೋ ತಪ್ಪಿಗೆ ನೀವು ಅಷ್ಟೇ ಸಹಾಯ ಇಲ್ಲ, ನಿಮ್ಮ ಮುಂದೆ ಅಮಾಯಕರು ಹೋಗ್ತಿರ್ತಾರೆ, ಯಾವುದೇ ಒಂದು ಮಗು ದಾರಿ ದಾಟ್ತಾ ಇರುತ್ತೆ, ಯಾವುದೇ ಒಬ್ಬ ಹೆಣ್ಮಗಳು ಪಾಪ ಹೋಗ್ತಾ ಇರ್ತಾರೆ ಏನೋ ತರಕಾರಿ ತಗೊಂಡು, ನೀವೆಲ್ಲ ಮೊಬೈಲಲ್ಲಿ ಮಾತಾಡ್ತಾ ನಿಮ್ಮ ಗಮನ ಎಲ್ಲ ಆ ಕಡೆ ಇಟ್ಕೊಂಡು ಅವ್ರಿಗೆ ಬಿಟ್ಟು ನೀವು ಕೈಕಾಲು ಮುರ್ಕೊಳ್ಳೋದ್ರ ಜೊತೆಗೆ ಎದುರಿದ್ದರು ಕೂಡ ಸಾಯಿಸೋದು ಎಲ್ಲಿಂದ ನ್ಯಾಯ ಇದು ಅರ್ಥ ಮಾಡ್ಕೊಳ್ಳಿ. ನಿಮಗೆ ಅನಿಸ್ಬೋದು ಪೊಲೀಸರು ಏನಪ್ಪ ಹಿಡಿದು ಫೈನ್ ಹಾಕ್ತಾರಂತ, ನಾವು ಹಿಡಿದು ಫೈನ್ ಹಾಕೋ ಉದ್ದೇಶ ನಮಗಿಲ್ಲ, ಅರ್ಥ ಮಾಡ್ಕೊಳ್ಳಿ. ನಿಮಗೆ ಎಲ್ಲರನ್ನ ಅವಾಗಲೇ ಕಳಿಸ್ಬಿಡ್ಬೋದಾಗಿತ್ತು, ಇಮಿಡಿಯೇಟ್ ಆಗಿ ನಿಮ್ಮೆಲ್ಲ ವೆಹಿಕಲ್ಗಳಿಗೆ ಫೈನ್ ಹಾಕಿ, ಯಾಕೆ ನಿಮ್ಮನ್ನೆಲ್ಲರನ್ನ ಇದುವರೆಗೆ ಇಟ್ಟಿದ್ದೀವಿ? ಜಾಗೃತಿಯಲ್ಲಿ ನಗರದ ಪಿಎಸ್ಐ ತಿಮ್ಮಣ್ಣ ನಾಯಕ್, ತೆಕ್ಕಲಕೋಟೆ ಪಿಎಸ್ಐ ಶಾಂತಮೂರ್ತಿ, ಸಿರಿಗೇರಿ ಪಿಎಸ್ಐ ಸದ್ದಾಂ ಹುಸೇನ್ ಹಾಗೂ ಪೇದೆಗಳು ಉಪಸ್ಥಿತರಿದ್ದರು। ರಾಜಸಾಬ್ ಸಿರಗುಪ್ಪ, ಎನ್ಕೆಎಸ್ಟಿ4 ಸಿರಗುಪ್ಪ।